ದೆಹಲಿ ಅಬಕಾರಿ ಹಗರಣ ಸಂಬಂಧ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಸಿಬಿಐ ಸಂಕಷ್ಟ ಎದುರಾಗಿದೆ. ಅಬಕಾರಿ ಹಗರಣ ಸಂಬಂಧ ಇಂದು ಬೆಳಗ್ಗೆ 11 ಗಂಟೆಯಿಂದ ಸಿಬಿಐ ವಿಚಾರಣೆಗೆ ಒಳಪಡಿಸಿದೆ. ಸಿಬಿಐ ಅಧಿಕಾರಿಗಳು ಮನೀಶ್ ಸಿಸೋಡಿಯಾರನ್ನ ಬಂಧಿಸಬೇಕು ಅಂತ ಹೇಳಲಾಗ್ತಾ ಇದೆ. ಆದರೆ ಆ ಮಾತು ಸುಳ್ಳಾಗಿದೆ. भारत माजी नायक सौरव गंगूली बेंगाल क्रिकेट असोसिएशन अध्यक्षर चुनाव एदर गंगूली नडे बेतना पश्चिम बंगाल मुख्यमंत्री ममता बनर्जी गंगूली नम हेमे गंगूली आईसीसी चुनाव के स्पर्धु आईसीसी अध्यक्ष चुनाव की स्पर्धू गंगूली के प्रधानी मोदी सहाय दीदी स्टेशनरी शुरू लक्ष संपादने ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾವ ಬಾಯಲ್ ಹೇಳಿದ್ರೋ ಏನೋ, ವೇಗವಾಗಿ ಚಲಿಸುತ್ತಿದ್ದ ಕಾರು ಎದುರಿನಿಂದ ಬರ್ತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಯಿತು. ಎಂಜಿನಿಯರ್ ದೀಪಕ್ ಕುಮಾರ್, ರಿಯಲ್ ಎಸ್ಟೇಟ್ ಉದ್ಯಮಿ ಅಖಿಲೇಶ್ ಸಿಂಗ್ ಮತ್ತು ಉದ್ಯಮಿ ಮುಖೇಶ್ ಅವರ ರಕ್ತ ಸಿಕ್ತ ದೇಹಗಳು ರಸ್ತೆಯಲ್ಲಿ ಚೂರು ಚೂರಾಗಿ ಬಿದ್ದಿದೆ. ಉಕ್ರೇನ್ ವಿರುದ್ಧ ಯುದ್ಧ ಸಾರಿರುವ ರಷ್ಯಾ ದಾಳಿ ತೀವ್ರತೆಯನ್ನು ಹೆಚ್ಚಿಸಿದೆ. ರಷ್ಯಾ ಪಡೆಗಳಿಗೆ ಇರಾನ್ನ ಆತ್ಮಾಹುತಿ ಡ್ರೋನ್ಗಳ ಬಲ ಸಿಕ್ಕಿದೆ. ಈ ಡ್ರೋನ್ಗಳು ಕಡಿಮೆ ವೆಚ್ಚದಲ್ಲಿ ತಯಾರಾಗಿವೆ. ಬಾಂಬ್ ಹೊತ್ತ ಡ್ರೋನ್ಗಳನ್ನು ನಿರ್ದಿಷ್ಟ ಪ್ರದೇಶದ ಮೇಲೆ ಬೀಳಿಸಲಾಗುತ್ತೆ, ಆಗ ಸ್ಫೋಟವಾಗುತ್ತೆ ಬಾಂಬ್. ನಾಡಿನ ಜೀವನದಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಸಂಜೆ 7:21 ಮೇಷಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಲಿದೆ. ಅಕ್ಟೋಬರ್ 21 ನಡೆಯಲಿರುವ ಪುನೀತ್ ಪರ್ವ ಕಾರ್ಯಕ್ರಮಕ್ಕಾಗಿ ಅರಮನೆ ಮೈದಾನದ 5 ಎಕರೆ ಪ್ರದೇಶದಲ್ಲಿ ಭರ್ಜರಿ ಸಿದ್ಧತೆ ನಡೆದಿದೆ. 80 60 ಅಳತೆಯ 10 ಅಡಿ ಎತ್ತರದಲ್ಲಿ ವೇದಿಕೆ ತಯಾರಾಗ್ತಾ ಇದ್ದು 30,000 ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಕೀರ್ತಿ ಸುರೇಶ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ದಸರಾ ಚಿತ್ರತಂಡ ಕೀರ್ತಿಯ ಲುಕ್ ರಿವೀಲ್ ಮಾಡಿದೆ. ವೆನಿಲ್ಲಾ ಎಂಬ ಪಾತ್ರದಲ್ಲಿ ಕೀರ್ತಿ ಅಭಿನಯಿಸ್ತಾ ಇದ್ದು ಮಧುವನ ಗಿತ್ತಿ ಅವತಾರದಲ್ಲಿ ಕಂಗೊಳಿಸುತ್ತಿದ್ದಾರೆ. ಹರ್ಷಿತಾ ಮೋಟ್ವಾನಿ ಡಿಸೆಂಬರ್ನಲ್ಲಿ ಮುಂಬೈ ಮೂಲದ ಉದ್ಯಮಿ ಜೊತೆ ಮದುವೆ ಆಗ್ತಾರೆ ಎಂಬ ರೂಮರ್ ಹರಡಿದೆ. ರಾಜಸ್ಥಾನದಲ್ಲಿ ನಡೆಯಲಿರೋ ಮದುವೆಗಾಗಿ ಮುಂಡೋಟ ಅರಮನೆಯನ್ನು 10 ದಿನಕ್ಕಾಗಿ ಬುಕ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ.